ಇದು ಹಂಗೆ ಬಿಡ್ಸು ಅಂತ ಹಂಗೆ ಬಿಡ್ಸು ಬಿಡಿಸುವ ಸಾಧನ. ಓಕೆ, ಆಫರ್ ಅಲ್ಲಿ ಲೋನ್ ಮಾಡ್ಕೋಬೇಕು ಬೀಜನ. ಓಕೆ, ಜಸ್ಟ್ ಪ್ರೊಟೆಕ್ಟ್ ಮಾಡೋದಷ್ಟೇ ಇದಾಗುತ್ತೆ. ಇಲ್ಲಿ ಕಾನ್ಕೇವ್ ಇದೆ, ಓಕೆ, ಒಳಗಡೆ ಕಾನ್ಕೇವ್ ಇದೆ. ಕಾನ್ಕೇವ್ ಅಲ್ಲಿ ಮೋಟರ್ ಇದು ಡ್ರಮ್ ಇದೆ ಅಲ್ಲ, ಕಾನ್ಕೇವ್ ಇದೆ, ಇದಾಗುತ್ತೆ. ಸರಿ, ಹೊರಗ್ಬಿಟ್ಟು ಓಪನ್ ಆಗುತ್ತೆ. ಇಲ್ಲಿ ಬ್ಲೋಯರ್ ಹಸ್ಕ್ ಇರುತ್ತೆ, ಮೇಲ್ಗಡೆ ಸಿಪ್ಪೆ ಇರುತ್ತೆ, ಆ ಬ್ಲೋಯರ್ ಗಾಳಿ ಮುಖಾಂತರ ಹೊರಗಡೆ ಹೋಗುತ್ತೆ. ಓಕೆ ಓಕೆ, ಇಲ್ಲಿ ಜರಡಿ ತರ ಸಪ್ರೇಷನ್ ಆಗ್ಲಿಕ್ಕೆ ಬೀಜ ಒಂದ್ ಕಡೆ ಒರಿಗೇರ್ದು ಒಂದ್ ಕಡೆ. ಓಕೆ ಓಕೆ, ಆ ತರ ಸಪ್ರೇಷನ್ ಆಗಿ ಬಿಡುತ್ತೆ. ನಿಮ್ಗೆ ಆ ಬೀಜ ನೀವು ಆಯಿಲ್ ಪರ್ಪಸ್ ಗೆ ಯೂಸ್ ಮಾಡ್ಕೋಬಹುದು. ಆಯಿಲ್ ಪರ್ಪಸ್ ಯೂಸ್ ಮಾಡ್ಕೋ, ಪೆಟ್ರೋಲ್ ಡೀಸೆಲ್ ಆತರ ಬರ್ತಲ್ಲ ಅದೇ ತರ ಬಯೋಫ್ಯೂಲ್ ಅಂತ ಮಾಡ್ತಾ ಇದಾರೆ. ಓಕೆ, ನೆಕ್ಸ್ಟ್ ಇದೇ ಬರೋದು ಪೆಟ್ರೋಲ್ ಜೈವಿಕ ಇಂಧನ ತರ. ಹಾ ಸರ್. ಸೊ ಅವಾಗ ಹೊಂಗೆದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ. ಎಣ್ಣೆ ಯೂಸ್ ಮಾಡ್ತಾರೆ ಇವಾಗ ಸುಮಾರು ಕಡೆ, ದೀಪಕ್ಕೆಲ್ಲ ಹೊಂಗೆ ಮತ್ತೆ ಬಯೋಫ್ಯೂಲ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅದೇ ಬರೋದು ಬಯೋಫ್ಯೂಲ್ ಬರೋದು, ಪೆಟ್ರೋಲ್ ಡೀಸೆಲ್ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಇದು ಹೊಂಗೆ ಬಯೋಫ್ಯೂಲ್ ತರ ಮಾಡ್ಬಿಟ್ಟು ಅದೇ ಬರುತ್ತೆ ನೆಕ್ಸ್ಟ್ ಬೈಕಿಗೆ ಅದಕ್ಕೆಲ್ಲ. ಓಕೆ ಓಕೆ ಓಕೆ, ಇದು ಹೇಗೆ ರನ್ ಆಗುತ್ತೆ ಮಷೀನ್? ಇದು ಎಲೆಕ್ಟ್ರಿಕ್ ಇಲ್ಲ ಎಲೆಕ್ಟ್ರಿಕ್? ಇದು ನೋಡಿ ಸಿಂಗಲ್ ಫೇಸ್ 3 HP ಮೋಟಾರ್, ಸಿಂಗಲ್ ಫೇಸ್. ಎಲ್ಲಾದ್ರೂ ಯೂಸ್ ಮಾಡ್ಕೋಬಹುದು, ಹಳ್ಳಿ ತಗೊಂಡು ಯೂಸ್ ಮಾಡ್ಕೋಬಹುದು. ಸಿಂಗಲ್ ಫೇಸ್ ಅಂದ್ರೆ ಎಲ್ಲಾ ಕಡೆ ಯೂಸ್ ಆಗುತ್ತೆ. 3 phase ಇದಾಗಲ್ಲ, ಅದಕ್ಕೆ ಸಿಂಗಲ್ ಫೇಸ್ ಮೋಟರ್, 3 HP ಮೋಟರ್ ಸಿಂಗಲ್ ಫೇಸ್. ಓಕೆ, ಸೊ ಈಗ ಗಂಟೆಗೆ 500 kg ವರೆಗೂ ಹೊಡಿಯುತ್ತೆ. ಒಂದ್ಗಂಟೆಗೆ ಆಲ್ಮೋಸ್ಟ್ 500 kg ವರೆಗೂ ಹೊಡಿಯುತ್ತೆ. ಇದು ನೋಡಿ, ಇದು ಒಂದು ಹೊಂಗೆ ಬಿಡಿಸುವಂತ ಸಾಧನ. ಕೆಪಾಸಿಟಿ ಆಲ್ಮೋಸ್ಟ್ 500 kg ಅಷ್ಟು, ಸರಿ ಸುಮಾರು ಒಂದ್ ಗಂಟೆಗೆನೆ ನೀವು ಅಷ್ಟು ಬಿಡಿಸಬಹುದು. ಸಿಂಗಲ್ ಫೇಸ್ 3 HP ಮೋಟರ್, 70,000 ರುಪೀಸ್, 70,000 ಆಗುತ್ತೆ. 70,000. ಇದಕ್ಕೆ ಏನಾದ್ರು ಗೌರ್ಮೆಂಟ್ ಇಂದ ಸಬ್ಸಿಡಿ ಏನಾದ್ರು ಸಿಗುತ್ತಾ? ಗೌರ್ಮೆಂಟ್ ಸಬ್ಸಿಡಿ ನೀವು ತಗೋ ಮಾತಾಡಬೇಕು. ಇಲ್ಲಿ ಇದೆ ನಿಮ್ಗೆ ಬೇಕಂದ್ರೆ, ಇಲ್ಲಿದೆ ನಿಮ್ಗೆ ಯಾವ್ದು ಮಷಿನ್ಸ್ ಇದೆ, ಇದೇ ಮಷಿನ್ಸ್. ಓಕೆ ಓಕೆನಾ, ಇಲ್ಲೇ ಯೂನಿವರ್ಸಿಟಿ ಇದೆ, ಇದು JKVK ಯೂನಿವರ್ಸಿಟಿ ಇದೆ, ಪೋಸ್ಟ್ ಟೆಕ್ನಾಲಜಿ ಎಕ್ವಿಪ್ಮೆಂಟ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರು. ಓಕೆ, ನಿಮ್ಗೆ ಎಲ್ಲಾ ಮಷಿನ್ಸ್ ಸಿಗುತ್ತೆ. ನಿಮ್ಗೆ ಯಾವ್ದು ಬೇರೆ ಬೇರೆ ಮಷಿನ್ ಬಗ್ಗೆ ಹೇಳ್ತೀರಾ? ನಮಗೆ ನಂಬರ್ ಇದೆ, ನೀವು ಬೇಕಾದ್ರೆ ತಗೊಳ್ಳಿ. ಓಕೆ, ಯಾವ ಬೆಂಗಳೂರೇ? ಇದು ಎಲ್ಲ ಕಡೆನೆ ಸಿಗುತ್ತಾ? ಈಗ ನಾವು ಡೆವಲಪ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲೇ ಡೆವಲಪ್ ಆಗುತ್ತಾ ನಿಮ್ದು? ನೈಸ್. ಇದು ಬಿಟ್ಟು ಬೇರೆ ಏನೇನಿದೆ ಸರ್? ಇದು ಬೀಜ ತೆಗೆಯೋದು ಇರುತ್ತ. ಇದು ಗಂಟೆಗೆ 600 kg, ಇದು ಗಂಟೆಗೆ 45 kg, 4 kg ಬೀಜ ಬಿಡ್ತದೆ. ಓಕೆ ಓಕೆ, ಇದು ಸುಮಾರು 40,000 ರೂಪಾಯಿ ಆಗುತ್ತಾ? ಇದು 40,000 ಮೋಟರ್ ಬಿಟ್ಟು. 40,000 ಮೋಟರ್ ಹಾಕ್ಬಿಟ್ಟು ಅಂದ್ರೆ ಹಳ್ಳಿಯಲ್ಲಿ ನೀವು ತಗೊಳ್ಳುವಾಗ ಸಿಂಗಲ್ ಪೀಸ್ 3 pieces ಅಂತ ಇರುತ್ತೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು ನೀವು ಹಾಕೋಬಹುದು. ಓಕೆ ಓಕೆ, ಸಿಂಗಲ್ ಪೀಸ್ ಹಾಕೋಬಹುದು ಇಲ್ಲ 3 pieces ಹಾಕೋದು. ಮತ್ತೆ ಇದು ಈ ಪೈಪ್ ಹಾಕಬೇಕಾಗುತ್ತೆ. ಸರಿ ಸರಿ, ಇದು ಬಂದ್ಬಿಟ್ಟು ಸಪೋರ್ಟ್ ಹಾರ್ವೆಸ್ಟ್, ಇದು ಸೇಮ್ 190 ಇದೆ. ಆಮೇಲೆ ತೆಂಗಿನಕಾಯಿ ಸುಲಿ ನಿಮ್ಗೆ ಕೈಯಲ್ಲಿ ಬೇಕಂದ್ರೆ ಜಸ್ಟ್ ಇದು ಹ್ಯಾಂಡ್ ಅಲ್ಲಿ ಇರ್ತಿರ್ತೇವೆ ಕೈಯಲ್ಲಿ. ಓಕೆ ಓಕೆ, ಕಾಲಲ್ಲಿ ಬೇಕಂದ್ರೆ ತೆಗೆದ್ಬಿಟ್ಟು ಇಲ್ಲಿ ಹಾಕೋಬೇಕು. ಜಸ್ಟ್ ಕಾಲಲ್ಲಿ 2 in 1 ಇದು 800 rupees ಆಗುತ್ತೆ. ಇದು ಮತ್ತೆ ಅಡಿಕೆ ಸುಲಿಯೋದು.